ಹೋರೆಲಾಲ್ ಹಳ್ಳಿಯ ಕಸ ಗುಡಿಸೋನಾಗಿದ್ದ. ಅವನು ಇಡೀ ಹಳ್ಳಿನ ಕಸ ಗುಡಿಸುತ್ತಿದ್ದ ಮತ್ತೆ ಬೇರೆಯವರ ಮನೆಗೆ ಹೋಗಿ ಅವನು ಕಸನ ಕಲೆಕ್ಟ್ ಮಾಡ್ತಾ ಇದ್ದ. ಆ ಹೋರೆಲಾಲ್ ಗೆ ಒಂದು ಬೇಜಾರ ಆಗ್ತಾ ಇತ್ತು. ಏನಂದ್ರೆ ಆ ಹಳ್ಳಿನಲ್ಲಿ ಅವನಿಗೆ ಯಾರು ಮರ್ಯಾದೆ ಕೊಡ್ತಿರಲ್ಲ. ವಂಶಿ ಅಣ್ಣ ಕಸ ತಗೊಂಬನ್ನಿ. ವಂಶಿ ತನ್ನ ಮಾಡಿ ಮೇಲಿಂದನೆ ಕಸನ ಕೆಳಗಡೆ ಎಸಿತಾನೆ. ಆ ಕಸ ಇಡೀ ಬೀದಿಲೆಲ್ಲ ಹರಡ್ಕೊಳ್ಳುತ್ತೆ. ಇದೇನ್ ಮಾಡ್ಬಿಟ್ರಿ, ಕಸ ಕೊಡೋದಕ್ಕೆ ನಿಮ್ಗೆ ಗೊತ್ತಿಲ್ವಾ? ಈಗ ಪೂರ್ತಿ ಕ್ಲೀನ್ ಮಾಡ್ಬೇಕಾಗುತ್ತೆ. ನಾನ್ ನಿನ್ಗೆ ದುಡ್ಡು ಕೊಡ್ತೀನಿ, ಹಾಗೆ ಕ್ಲೀನ್ ಮಾಡೋದು ನಿನ್ ಕೆಲ್ಸ. ಎಲ್ಲ ಚೆಲ್ಲೋಯ್ತು ಅಂದ್ರೆ ನಿನ್ಗೇನು? ಹೋರೆಲಾಲ್ ಪ್ರತಿದಿನ ಕಸ ಗುಡಿಸ್ತಾ ಇದ್ದ, ಆದ್ರೆ ಜನಗಳು ತಕ್ಷಣನೇ ಬೀದಿನಲ್ಲಿ ಕಸ ಬಿಸಾಕ್ತಿದ್ರು. ಇದನ್ ಯಾಕೆ ಕಸದ್ ಬುಟ್ಟಿಯಲ್ಲ ಹಾಕಲ್ಲ? ಈಗ ತಾನೇ ನಾನು ಗುಡಿಸ್ದೆ, ಮತ್ತೆ ರಸ್ತೆಯಲ್ಲಿ ಕಸ ಹಾಕಿದ್ಯಾ? ನಾವು ಯುವಕರು ಏನ್ ಬೇಕಂದ್ರೂ ಮಾಡ್ತೀವಿ, ಯಾರಿಗೂ ಎದ್ರಲ್ಲ. ನಿನ್ ಕೆಲ್ಸ ಗುಡಿಸೋದು, ಸುಮ್ನೆ ಗುಡಿಸ್ಬೇಕು, ಗೊತ್ತಾಯ್ತಾ ಅಂಕಲ್? ಪ್ರತಿದಿನ ಸಂಜೆ ಹೋರೆಲಾಲ್ ಬೇಜಾರ್ ಮಾಡ್ಕೊಂಡು ಮನೆಗ್ ಬರ್ತಾ ಇದ್ದ. ಮನೆಯಲ್ಲಿ ಅವನ್ ಹೆಂಡತಿ ಅವನಿಗೆ ತೊಂದ್ರೆ ಕೊಡ್ತಾ ಇದ್ಲು. ಸಾವುಕಾರ್ರೇ, ನನಗ್ ಮಲ್ಕೊಳ್ಳೋದಕ್ಕೆ ಯಾವಾಗ ಆಸ್ಗೆ ತಂದು ಕೊಡ್ತೀರಾ? ತರ್ತೀನಿ ಅಂತ ಹೇಳಿ ಹೇಳಿ ಒಂದು ವರ್ಷ ಕಳ್ದ ಹೋಯ್ತು. ನಾನು ಹೊರಗಿಂದ ಬಂದೆ, ನೀರು ಕೊಟ್ಟಿಲ್ಲ, ಕುಡಿಯೋದಕ್ ಟೀನು ಕೊಟ್ಟಿಲ್ಲ, ಹಂಗೆ ಜಗಳ ಆಡ್ತಿದ್ಯಲ್ಲ. ಪಿಂಕಿ ಚಿನ್ನದ ಸರ ಕೊಂಡ್ಕೊಂಡಿದ್ದಾಳೆ, ಮನೋರಮಾ ಉಂಗ್ರ ಕೊಂಡ್ಕೊಂಡಿದ್ದಾಳೆ, ಆದ್ರೆ ನಾನು ಬರೀ ಕಾಯೋದೇ ಆಗೋಯ್ತು. ಹೆಂಡತಿ ಆಡೋ ಮಾತನ್ನ ಕೇಳಿಸ್ಕೊಳಕಾಗ್ದೆ ಹೋರೆಲಾಲ್ ಸಂಜೆ ಕೂಡ ಕಸ ಗುಡಿಸೋದಿಕ್ಕೆ ಬೀದಿಗೆ ಹೋಗ್ತಿದ್ದ. ಒಂದು ದಿನ ಸಂಜೆ ಅವನು ಬೀದಿ ಗುಡಿಸೋವಾಗ ಆಗ ಅವನಿಗೆ ಒಂದು ಸೀಲ್ ಸಿಗತ್ತೆ. ಈ ಸ್ಟ್ಯಾಂಪ್ ಅಂತೂ ಸುಂದರವಾಗಿದೆ, ಇದನ್ನ ನನ್ ಬಳಿನೇ ಇಟ್ಕೊಂತೀನಿ. ಹೋರೆಲಾಲ್ ಅದನ್ನ ತಗೊಂಡು ವಾಪಸ್ ಮನೆಗೆ ಹೋಗ್ತಾನೆ. ಇದನ್ನ ನಾನು ಉಪಯೋಗಿಸ್ ನೋಡ್ತೀನಿ, ಎಲ್ಲ ಆಗ್ಲಿ, ಇದನ್ನ ಯಾವ್ದಕ್ ಆಗ್ದಾನೂ ಇಲ್ವಲ್ಲ. ಎಷ್ಟೋ ವರ್ಷಗಳ ಹಿಂದೆ ಹೋರೆಲಾಲ್ ಮದ್ವೆ ಆದಾಗ ಆಗ ಹೋರೆಲಾಲ್ ಒಂದು ರಾತ್ರಿ ತನ್ನ ಹೆಂಡತಿಯ ದಿಂಬಿನ ಕೆಳಗಡೆ ಒಂದು ಲೆಟರ್ ಅನ್ನ ಇಟ್ಟಿದ್ದ. ಅದ್ರಲ್ ಬರ್ದಿದ್ದ, ಪ್ರೀತಿಯ ಹೆಂಡತಿ, ನನ್ಗೋಸ್ಕರ ಕ್ಯಾರೆಟ್ ಹಲ್ವಾ ಮಾಡು ಅಂತ. ಹೋರೆಲಾಲ್ಗೆ ಅದೇ ಪತ್ರ ಮತ್ತೆ ಸಿಗತ್ತೆ. ಅದ್ರ ಮೇಲೆ ಅವನು ಆ ಸೀಲನ್ನ ಹಾಕಿ ನೋಡ್ತಾನೆ. ಹೋರೆಲಾಲ್ ಆ ಸೀಲಿಂದ ಬಿದ್ದಂತ ಶಬ್ದಗಳನ್ನ ಓದ್ತಾನೆ. ಅರ್ಥವಾಯ್ತು ನಿಮ್ಮ ಮನಸ್ಸಿನ ಮಾತು, ಇದ್ರ ಅರ್ಥ ಏನು? ಅವನು ಆ ಪತ್ರನ ಅಲ್ಲೇ ಬಿಟ್ಟು ಮಾರನೇ ದಿನ ಕೆಲ್ಸಕ್ಕೆ ಹೊರಟೋಗ್ತಾನೆ. ಸಂಜೆ ಅವನು ವಾಪಸ್ ಮನೆ ಬಂದಾಗ ಅವನು ನೋಡ್ತಾನೆ, ಅವನ ಹೆಂಡತಿ ತನಗೋಸ್ಕರ ಬಿಸಿ ಬಿಸಿ ಕ್ಯಾರೆಟ್ ಹಲ್ವಾ ಮಾಡಿಟ್ಟಿರೋದನ್ನ ನೋಡ್ತಾನೆ. ಯಾಕಿವತ್ತು ಕ್ಯಾರೆಟ್ ಹಲ್ವಾ ಮಾಡಿದ್ಯಾ? ನನಗೆ ಗೊತ್ತಿಲ್ಲ, ರೂಮ್ ಅನ್ನ ಕ್ಲೀನ್ ಮಾಡೋದಕ್ಕೆ ಅಂತ ಬಂದಾಗ ಮುಗಿಸ್ಕೊಂಡು ಹೊರಗಡೆ ಹೋದಾಗ ಇದ್ದಕ್ಕಿದ್ದ ಹಾಗೆ ನನ್ನ ಕೈಗಳು ಕ್ಯಾರೆಟ್ ಹಲ್ವಾ ಮಾಡಿತು. ನನ್ನನ್ನ ನಾನು ತಡೆಯೋಕೆ ಆಗ್ಲಿಲ್ಲ. ಇದು ಬಹುಶಃ ಸ್ಟ್ಯಾಂಪಿನ ಕಾರಣದಿಂದನೇ ಆಗಿರ್ಬೋದು. ಅದ್ರ ಮೇಲೆ ಪ್ರಿಂಟ್ ಆಗಿತ್ತು, ನಿಮ್ಮ ಮನಸ್ಸಿನ ಮಾತು ಅರ್ಥ ಆಗಿದೆ ಅಂತ. ಹಾಗೇನಾದ್ರೂ ಆಗಿದ್ರೆ ನಾಳೆ ಗೊತ್ತಾಗುತ್ತೆ. ಹೋರೆಲಾಲ್ ಒಂದು ಪತ್ರದಲ್ಲಿ ಬರೀತಾನೆ, ಬೀದಿನಲ್ಲಿ ಯಾರೇ ಕಸ ಎಸ್ತ್ರೇನು ಅವರು ಕತ್ತೆ ಆಗ್ಲಿ ಅಂತ. ಮತ್ತವನು ಆ ಪತ್ರದ ಮೇಲೆ ಸ್ಟ್ಯಾಂಪ್ ಹಾಕ್ತಾನೆ. ಆ ಪತ್ರನ ಒಂದಷ್ಟು ಜೆರಾಕ್ಸ್ ಮಾಡಿಸಿ ಬೀದಿನಲ್ಲಿ ಎಲ್ಲಾ ಕಡೆ ಅಂಟಿಸ್ತಾನೆ. ಮಾರನೆ ದಿನ ಬೆಳಿಗ್ಗೆ ಬನ್ಶಿಲಾಲ್ ಹಾಲ್ ತರೋದಕ್ಕೆ ಅಂತ ಹೋಗುವಾಗ ಆಗ ಅವನ ಗಮನ ಗೋಡೆ ಮೇಲೆ ಅಂಟಿಸಿದ್ದ ಆ ಪತ್ರದ ಮೇಲೆ ಹೋಗತ್ತೆ. ಯಾರು ರಸ್ತೆಯಲ್ಲಿ ಕಸ ಹಾಕ್ತಾರೋ ಅವರು ಕತ್ತೆ ಆಗ್ತಾರೆ ಹೋರಿಲಾಲ್. ಇದೇನು ಉಚ್ಚತನ, ನಾನು ಈಗ್ಲೇ ಕಸನ ಹಾಕ್ತೀನಿ. ಬನ್ಸಿ ತನ್ನ ಜೇಬಿಂದ ಬೇಡದಿರೋ ವಸ್ತುಗಳನ್ನ ತೆಗೆದು ಬೀದಿನಲ್ಲಿ ಎಸಿತಾನೆ. ಬೀದಿನಲ್ಲಿ ಕಸ ಎಸಿತಿದ್ದ ಹಾಗೆ ಅವನು ಕತ್ತೆ ಆಗೋಗ್ತಾನೆ. ಈಗ ಬರ್ತಿದ್ಯಾ ಮಜಾ ಬನ್ಸಿ ಅಣ್ಣ, ಬಾ ಸ್ವಲ್ಪ ಕತ್ತೆ ತರ ಕಿರ್ಚು. ಹಳ್ಳಿನಲ್ಲಿ ಎಷ್ಟೋ ಜನ ಬೀದಿನಲ್ಲಿ ಕಸ ಎಸ್ತಿದ್ದ ಕಾರಣ ಕತ್ತೆ ಆಗೋಗಿರ್ತಾರೆ. ಹೆದ್ರುಕೊಂಡು ಜನಗಳು ಕಸನ ಬೀದಿಗೆಸಿಯೋದನ್ನ ನಿಲ್ಲಿಸ್ಬಿಡ್ತಾರೆ. ಹಳ್ಳಿನಲ್ಲಿರೋ ಪ್ರತಿಯೊಂದು ಬೀದಿನೂ ತುಂಬಾ ಶುದ್ಧವಾಗಿ ಕಾಣಿಸ್ತಾ ಇತ್ತು. ಕಸ ಹಾಕೋರೆಲ್ಲ ಬದ್ಲಾಗ್ಬಿಟ್ರು, ಈಗ ಜಾಸ್ತಿ ಡಿಮ್ಯಾಂಡ್ ಮಾಡೋ ಹೆಂಡ್ತಿರೆಲ್ಲ ಬದ್ಲಾಗೋ ಸಮಯ ಬಂದಿದೆ. ಹೋರೆಲಾಲ್ ಮತ್ತೆ ಒಂದು ಪತ್ರನ ಬರೆದು ಅದಕ್ಕೆ ಸ್ಟ್ಯಾಂಪ್ ಅನ್ನ ಹಾಕಿ ಹಳ್ಳಿನಲ್ಲಿರೋ ಕೆಲವು ಗೋಡೆಗಳಿಗೆ ಅಂಟಿಸ್ತಾನೆ. ಹೋರೆಲಾಲ್ ನ ಹೆಂಡತಿ ಮಾರ್ಕೆಟ್ಗೆ ಹೋದಾಗ ಅವಳು ಗಮನ ಆ ಪತ್ರದ ಮೇಲೆ ಹೋಗುತ್ತೆ.
ಯಾವ ಹೆಂಗಸು ತನ್ನ ಗಂಡನ ಹತ್ರ ಚಿನ್ನ ಕೇಳ್ತಾರೋ ಅವ್ರ ಮೂಗು ಉದ್ದ ಆಗ್ಲಿ, ಇದನ್ನ ಯಾವ ಹುಚ್ಚ ಅನ್ಸಿರೋದಿಲ್ಲಿ. ಪ್ರತಿದಿನದ ಹಾಗೆ ಹೋರೆಲಾಲ್ ಕೆಲ್ಸ ಮುಗಿಸ್ಕೊಂಡ್ ಮನೆಗೆ ಬಂದಾಗ ಅವನ್ ಹೆಂಡ್ತಿ ಮತ್ತೆ ಚಿನ್ನಾನ ಕೇಳೋದಕ್ಕೆ ಶುರು ಮಾಡಿದ್ಲು. ಚಿನ್ನಾನ ಕೇಳೋದಕ್ಕೆ ಶುರು ಮಾಡ್ತಿದ್ದ ಹಾಗೆ ಅವಳ ಮೂಗು 10 ಇಂಚು ಉದ್ದ ಆಗೋಯ್ತು. ಅಯ್ಯೋ, ಇದೇನಾಗೋಯ್ತು? ನನ್ ಮುಖ ಎಷ್ಟು ಕೆಟ್ಟದಾಗ ಕಾಣಿಸ್ತಿದೆ ಇವಾಗ. ಆ ಪತ್ರದಲ್ಲಿ ಬರೆದಿದ್ದಂತ ಮಾತು ಸತ್ಯ ಆಗೋಗ್ತಿದೆ. ಹಳ್ಳಿನಲ್ಲಿ ಇನ್ನೂ ಎಷ್ಟೋ ಜನ ಹೆಂಗಸರು ಮೂಗು ಉದ್ದ ಆಗೋಗಿತ್ತು. ಹೆದರ್ಕೊಂಡ ಜನಗಳು ಮನೆಯಿಂದ ಹೊರಗ್ ಬರೋದನ್ನೇ ಬಿಟ್ಬಿಟ್ಟಿದ್ರು. ಜನಗಳು ಕತ್ತೆ ಆಗೋದು ಮತ್ತೆ ಹೆಂಗಸರು ಮೂಗು ಉದ್ದ ಆಗೋಂತ ವಿಷಯ ಆ ಹಳ್ಳಿಯ ಮುಖ್ಯನಿಗೆ ಹೋಗಿ ತಲುಪ್ತು. ಆ ಹಳ್ಳಿಲಿದ್ದ ಒಬ್ಬ ಮನುಷ್ಯ ಮುಖ್ಯನ ಹತ್ರ ಹೇಳ್ತಾನೆ, ಮುಖ್ಯಸ್ಥರೇ, ಹೋರಿಲಾಲ್ ಹತ್ರ ಒಂದು ಮಾಯೆ ಮುದ್ರೆ ಸಿಕ್ಕಿದೆ. ಕಾಗದದಲ್ಲಿ ಏನಾದ್ರೂ ಬರೆದು ಆ ಮುದ್ರೆನ ಒತ್ತಿದ್ರೆ ಅದನ್ನ ಓದುದವ್ರಿಗೆ ಅದೇ ರೀತಿ ಆಗ್ಬಿಡುತ್ತಂತೆ. ಏನಾದ್ರೂ ಮಾಡಿ, ಊರಿನ ಜನ ಹೆದರ್ಕೊಂಡು ಮನೆಯಿಂದ ಹೊರಗೆ ಬರ್ತಿಲ್ಲ. ಮುಖ್ಯ ಹೋರೆಲಾಲ್ ಹತ್ರ ಹೋಗ್ತಾನೆ. ಹೋರಿಲಾಲ್, ನಿನ್ನ ಹತ್ರ ಯಾವ ಮುದ್ರೆ ಇದೆಯೋ ಅದನ್ನ ಕೊಟ್ಬಿಡು. ಕತ್ತೆ ಆಗೋ ಭಯದಲ್ಲಿ, ಮೂಗುದ್ದ ಆಗುತ್ತೆ ಅಂತ ಭಯದಲ್ಲಿ ಊರಿನ ಜನ ಯಾರು ಹೊರಗೆ ಬರ್ತಿಲ್ಲ. ಅಯ್ಯೋ, ಊರಿನ ಜನ ನನಗೆ ಸ್ವಲ್ಪನಾದ್ರೂ ಮರ್ಯಾದೆ ಕೊಟ್ಟಿದ್ರೆ ಈ ರೀತಿ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ನಾನು ಜನರ ಕಸಾನ ಕ್ಲೀನ್ ಮಾಡ್ತೀನಿ, ನನಗ್ ಸ್ವಲ್ಪ ಮರ್ಯಾದೆನೂ ಕೊಡೋದ್ ಬೇಡ್ವಾ? ಮುಖ್ಯ ಹಳ್ಳಿ ಜನಗಳನ್ನ ಕರೆದು ಅವರಿಗೆ ಬುದ್ಧಿ ಹೇಳ್ತಾನೆ. ಕೇಳಿ ಊರಿನ ಜನರೇ, ಹೋರಿಲಾಲ್ ತರ ಒಂದು ವ್ಯಕ್ತಿ ನಮ್ಮ ಊರನ್ನ ಕ್ಲೀನ್ ಮಾಡಿಲ್ಲ ಅಂದ್ರೆ ಆಮೇಲೆ ನಾವೇ ಮಾಡ್ಬೇಕಾಗುತ್ತೆ. ಕ್ಲೀನ್ ಮಾಡೋದ್ರಿಂದ ಯಾರು ದೊಡ್ಡವ್ರು ಚಿಕ್ಕವ್ರು ಆಗೋದಿಲ್ಲ. ನಾವೆಲ್ಲ ಸಮಾನರು, ಏನ್ ಕೆಲ್ಸ ಮಾತ್ರ ಬೇರೆ ಬೇರೆ ಮಾಡ್ತೀವಿ. ಹೋರಿಲಾಲ್ಗೆ ಸಿಗ್ಬೇಕಾದ ಮರ್ಯಾದಿನ ಕೊಡಿ, ಮತ್ತೆ ಕಸಾನ ಎಲ್ಲಂದ್ರಲ್ಲಿ ಹಾಕಿ ಅವನ್ಗೆ ತೊಂದ್ರೆ ಕೊಡ್ಬೇಡಿ. ಹಳ್ಳಿ ಜನಗಳು ಹೋರೆಲಾಲ್ಗೆ ತೊಂದ್ರೆ ಕೊಡೋದನ್ನ ನಿಲ್ಲಿಸ್ಬಿಟ್ರು. ಮತ್ತೆ ಹೋರೆಲಾಲ್ ಆ ಮಂತ್ರದ ಸೀಲನ್ನ ನಾಶ ಮಾಡ್ಬಿಡ್ತಾನೆ. ಆ ಸೀಲ್ ನಾಶ ಆಗ್ತಿದ್ದ ಹಾಗೆ ಯಾರು ಕತ್ತೆ ಆಗಿದ್ರು ಅವರು ಮತ್ತೆ ಮನುಷ್ಯರಾದ್ರು. ಯಾರ ಮೂಗು ಉದ್ದ ಆಗಿತ್ತೋ ಅವ್ರ ಮೂಗು ಮತ್ತೆ ಸರಿ ಹೋಯ್ತು. ಒಂದು ಗುಡಿಸ್ಲಲ್ಲಿ ರೋಹನ್ ಅನ್ನೋ ಒಬ್ಬ ಬಡ ಹುಡುಗ ತನ್ನ ತಾಯಿ ಮತ್ತೆ ಅಕ್ಕನ ಜೊತೆ ವಾಸ ಮಾಡ್ತಿದ್ದ. ಇವತ್ತಿನ್ನೂ ಎಷ್ಟೊತ್ತಿನ ತನಕ ಕಂಪ್ಯೂಟರ್ ಒಳಗಡೆನೆ ಇರ್ತೀಯಾ? ಮಮ್ಮಿ, ಇವನಿಗೆ ಹೇಳಿ ಇವಾಗ ಕಂಪ್ಯೂಟರ್ನ ನಾನ್ ಬಳಸ್ಬೇಕು ಅಂತ ಇಡೀ ದಿನ ಆಗೋಯ್ತು, ಇವನು ಕಂಪ್ಯೂಟರ್ನ ಬಿಡೋದೇ ಇಲ್ಲ ಅಂತ ಹೇಳ್ತಾನೆ. ಅಮ್ಮ, ನಾನು ಸ್ಕೂಲಿನ ಅಸೈನ್ಮೆಂಟ್ ಅನ್ನ ಟೈಪ್ ಮಾಡ್ತಾ ಇದ್ದೀನಿ, ನಾಳೆ ನಾನು ಅದನ್ನ ಸಬ್ಮಿಟ್ ಮಾಡಬೇಕು. ರಾತ್ರಿ 10 ಗಂಟೆ ಆಯ್ತು, ಪ್ರಿಂಟ್ ಅನ್ನ ಎಲ್ಲಿಂದ ತಗೊಂಡ್ ಬರ್ತೀಯಾ? ಅರೆ ಇಲ್ಲ, 10 ಗಂಟೆ ಆಗೋಯ್ತಾ, ನನ್ಗದು ಗೊತ್ತಾಗ್ಲೇ ಇಲ್ಲ. ರೋಹನ್ ಕೂಡ್ಲೇ ಅಸೈನ್ಮೆಂಟ್ನ ಪೆನ್ ಡ್ರೈವ್ ಅಲ್ಲಿ ಹಾಕೊಂಡು ಮಾರ್ಕೆಟ್ ಕಡೆ ಓಡ್ದ. ಅಷ್ಟೊತ್ತಿಗೆ ಎಲ್ಲ ಅಂಗಡಿಗಳು ಮುಚ್ಚ ಹೋಗಿದ್ವು. ಮಾರನೆ ದಿನ ಬೆಳಿಗ್ಗೆ ಕೂಡ ರೋಹನ್ ತನ್ನ ಪ್ರಿಂಟ್ ಅನ್ನ ತೆಗ್ಸೋದಕ್ಕೋಸ್ಕರ ಅಂಗಡಿನ ಹುಡುಕ್ದ. ಆದ್ರೆ ಅಷ್ಟು ಬೆಳಿಗ್ಗೆ ಯಾವುದೇ ಅಂಗಡಿ ಓಪನ್ ಆಗಿರ್ಲಿಲ್ಲ. ಕೊನೆಗೆ ರೋಹನ್ ಯಾವುದೇ ಅಸೈನ್ಮೆಂಟ್ ಇಲ್ದೆ ಸ್ಕೂಲಿಗೆ ತಲುಪ್ದ. ನಿನ್ನ ಅಸೈನ್ಮೆಂಟ್ ಅಲ್ಲಿದೆ ರೋಹನ್? ಮ್ಯಾಮ್, ನಾನು ಅಸೈನ್ಮೆಂಟ್ ಅನ್ನ ಪೂರ್ತಿ ಮಾಡಿದೀನಿ, ಆದ್ರೆ ನನಗೆ ಪ್ರಿಂಟ್ ಮಾಡಕ್ ಆಗಿಲ್ಲ. ಮೇಡಮ್, ಇವನು ಸುಳ್ಳು ಹೇಳ್ತಿದ್ದಾನೆ, ಇವನು ಹಿಂದಿನ ಸರಿನೂ ಅಸೈನ್ಮೆಂಟ್ ಸಬ್ಮಿಟ್ ಮಾಡಿಲ್ಲ. ನೀನ್ ಸುಮ್ನೆ ಇರು ಗೌರವ್, ಮಧ್ಯದಲ್ಲಿ ಮಾತಾಡೋದಿಕ್ಕೆ ಯಾರು ಹೇಳಿಲ್ಲ ನಿನ್ಗೆ. ರೋಹನ್, ನೀನು ಅಸೈನ್ಮೆಂಟ್ ತಂದಿಲ್ಲ ಅಂತಂದ್ರೆ ಸೋಷಲ್ ಸೈನ್ಸ್ ಅಲ್ಲಿ ನಿನಗೆ 0 ಮಾರ್ಕ್ಸ್ ಸಿಗತ್ತೆ. ರೋಹನ್ ವಾಪಸ್ ಮನೆಗ್ ಹೋಗುವಾಗ ಅವನ್ ಕ್ಲಾಸ್ ಅಲ್ಲೇ ಓದ್ತಾ ಇದ್ದ ಹುಡುಗ ಗೌರವ್ ಅವನನ್ನ ರೇಗ್ಸೋದಕ್ ಶುರು ಮಾಡ್ದ. ಓ ರೋಹನ್, ನೀನು ದೊಡ್ಡ ಫೇಲಿಯರ್ ಗೊತ್ತಾ? ಸೋಷಿಯಲ್ ಸೈನ್ಸ್ ಅಲ್ಲಿ ನಿನಗೆ 0 ಮಾರ್ಕ್ಸ್ ಸಿಕ್ಕಿದೆ, ಹೇಗ್ ಅನ್ನಿಸ್ತಿದೆ ನಿನ್ಗೆ? ನೀನ್ ತುಂಬಾ ಬಡವ, ನಿನ್ನ ಹತ್ರ ಪ್ರಿಂಟರ್ ಕೂಡ ಇಲ್ಲ. ರೋಹನ್ ಅವತ್ತು ಅತ್ಕೊಂಡು ಮನೆಗ್ ಹೋಗಿ ಅವ್ರ ಅಮ್ಮನ ಹತ್ರ ಹೇಳ್ತಾನೆ, ತುಂಬಾ ಕಷ್ಟಪಟ್ಟು ದುಡ್ಡನ್ನ ಕೂಡ ಹಾಕಿ ನಿಮ್ಮಿಬ್ಬರಿಗೋಸ್ಕರ ಆ ಕಂಪ್ಯೂಟರ್ನ ಕೊಂಡ್ಕೊಂಡೆ, ಈಗ ಪ್ರಿಂಟರ್ಗೆ ದುಡ್ಡಿಲ್ಲ ನನ್ ಹತ್ರ. ಯಾಕ್ ನೀವ್ ಅರ್ಥ ಮಾಡ್ಕೊಳ್ಳೋದಿಲ್ಲ? ನಾವು ತುಂಬಾ ಬಡವ್ರು, ಪ್ರಿಂಟರ್ ಖರ್ಚನ್ನ ನಾವು ನಿಭಾಯಿಸೋದಕ್ ಆಗಲ್ಲ. ನಿಮ್ ತಂದೆ ಅಂತೂ ನಮ್ಮನ್ನ ಒಂಟಿಯಾಗಿ ಬಿಟ್ಬಿಟ್ಟು ಹೊರಟೋದ್ರು. ನಿಮ್ಮಿಬ್ರ ಗತಿ ಏನು ಅಂತ ಅದ್ರ ಬಗ್ಗೆ ಅವ್ರು ಯೋಚನೆ ಮಾಡ್ಲಿಲ್ಲ. ಮಾರನೇ ದಿನ ರೋಹನ್ ಸ್ಕೂಲಿಗೆ ಹೋಗುವಾಗ ಅದೇ ಸಮಯದಲ್ಲಿ ಗೌರವ್ ದಾರಿನಲ್ಲಿ ಸಿಗ್ತಾನೆ. ಇಲ್ಲೋಡು ರೋಹನ್ ಭಿಕಾರಿ, ನನ್ನ ಹತ್ರ ಕಲರ್ ಪ್ರಿಂಟರ್ ಇದೆ, ನಾನು ಸ್ಪೈಡರ್ ಮ್ಯಾನ್ ಫೋಟೋ ತೆಗ್ದಿದ್ದೀನಿ, ಸ್ವಲ್ಪ ಹೇಳು ನಿನ್ಗೆ ಹೇಗನ್ನಿಸ್ತಿದೆ? ನನ್ನ ಹತ್ರ ಮಾತಾಡ್ಬೇಡ,
ನಿನ್ ಹತ್ರ ನನ್ಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಯಾಕೆ ಯಾಕೆ, ಏನಾಯ್ತು? ನಿಮ್ಮಪ್ಪ ಮಾತಾಡ್ಬೇಡ ಅಂತ ಹೇಳಿದಾರ? ಓಹೋ, ನಾನ್ ಮರ್ತೇ ಹೋಗ್ಬಿಟ್ಟಿದ್ದೆ. ನೀನು ಚಿಕ್ಕವನಿರ್ಬೇಕಂದ್ರೆ ನಿಮ್ಮಪ್ಪ ನಿಮ್ನೆಲ್ಲ ಬಿಟ್ಟು ಓಡೋಗ್ಬಿಟ್ಟಿದ್ರಲ್ವಾ? ರೋಹನ್ಗೆ ಗೌರವಾಡಿದ ಮಾತನ್ನ ಅರ್ಗಿಸ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗತ್ತೆ. ರೋಹನ್ ತೀರ್ಮಾನ ಮಾಡ್ತಾನೆ ಹೇಗಾದ್ರೂ ಮಾಡಿ ಅವನಿಗೋಸ್ಕರ ಒಂದು ಪ್ರಿಂಟರ್ನ ಕೊಂಡ್ಕೊಳ್ಳೇಬೇಕು ಅಂತ. ಅದಕ್ಕವನು ಏನೇ ಮಾಡೋದಕ್ಕೂ ಸಿದ್ಧನಾಗಿದ್ದ. ರೋಹನ್ ಅವತ್ತು ಸ್ಕೂಲಿಂದ ನೇರವಾಗಿ ಮನೆಗ್ ಹೋಗ್ಲಿಲ್ಲ. ಅವನು ಬಸ್ ಹತ್ಕೊಂಡು ಅಲ್ಲಿಂದ ಸಿಟಿಗ್ ಹೊರಟೋದ. ಸಿಟಿನಲ್ಲಿ ಪ್ರಿಂಟರ್ನ ತುಂಬಾ ಅಂಗಡಿಗಳಿದ್ವು. ದುಡ್ಡಂತೂ ನನ್ನಿಂದ ಖಂಡಿತವಾಗ್ಲೂ ಹೊಂಚೋದಕ್ ಆಗೋದಿಲ್ಲ. ಈ ಅಂಗಡಿಗಳಲ್ಲಂತೂ ತುಂಬಾನೇ ಪ್ರಿಂಟರ್ ಇದೆ. ಹೇಗಾದ್ರೂ ಮಾಡಿ ಇದರಲ್ಲಿ ಒಂದನ್ನ ಕದ್ರೆ ನನಗೆ ಕೆಲ್ಸಕ್ಕೆ ಬರುತ್ತೆ. ಆಗ ನಾನು ಸ್ಪೈಡರ್ ಮ್ಯಾನ್ನ ಪ್ರಿಂಟನ್ನು ತೆಗೆದು ಆ ಗೌರವ್ಗೆ ತೋರಿಸ್ತೀನಿ. ಆಗ ಇನ್ಮುಂದೆ ಅವನು ನನಗೆ ರೇಗ್ಸೋದೇ ಇಲ್ಲ. ರೋಹನ್ ಪ್ರಿಂಟರ್ನ ನೋಡೋ ನೆಪದಲ್ಲಿ ಅಂಗಡಿ ಒಳಗಡೆ ಹೋಗ್ತಾನೆ. ಆ ಅಂಗಡಿಯವನ್ ಗಮನ ಇವನ ಮೇಲೆ ಇಲ್ಲ ಅನ್ನೋದು ಅವನು ಗೊತ್ತಾದಾಗ ಆಗ ಅವನು ಒಂದು ಪ್ರಿಂಟರ್ನ ತಗೋತಾನೆ. ಗೊತ್ತಾಗ್ದೇ ಇರೋ ಹಾಗೆ ಅವನು ಬ್ಯಾಗ್ ಒಳಗಡೆ ಹಾಕೋತಾನೆ. ರೋಹನ್ಗೆ ಗೊತ್ತೇ ಇರ್ಲಿಲ್ಲ ಆ ಅಂಗಡಿನಲ್ಲಿ CCTV ಕ್ಯಾಮ್ರಾ ಹಾಕಿದ್ದಾರೆ ಅನ್ನೋದು. ಒಳಗಡೆ ಸೆಕ್ಯೂರಿಟಿ ರೂಮ್ ಅಲ್ಲಿ ರೋಹನ್ ಪ್ರಿಂಟರ್ನ ಬ್ಯಾಗ್ ಒಳಗಡೆ ಹಾಕೊಳ್ಳೋದನ್ನ ಗಾರ್ಡ್ ನೋಡ್ದ. ಅವನ್ ಹೋಗಿ ಎಲ್ಲಾ ವಿಷಯನು ಅಂಗಡಿ ಓನರ್ ಹತ್ರ ಹೇಳ್ತಾನೆ. ಮತ್ತೆ ರೋಹನ್ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೋತಾನೆ. ಅಂಗಡಿ ಓನರ್ ರೋಹನ್ಗೆ ಸಿಕ್ಕಾಪಟ್ಟೆ ಹೊಡಿತಾನೆ. ನಾನು ಈಗ್ಲೇ ಪೊಲೀಸನ್ನ ಕರೆದು ನಿನ್ನ ಜೈಲಿಗೆ ಕಳಿಸ್ತೀನಿ. ಬೇಡ ಬೇಡ ಅಂಕಲ್, ನನ್ನ ಜೈಲಿಗೆ ಕಳಿಸ್ಬೇಡಿ, ನನ್ನನ್ನ ಕ್ಷಮಿಸ್ಬಿಡಿ, ನನ್ನ ಬಿಟ್ಬಿಡಿ. ರೋಹನ್ ತನ್ನ ಕೈಯನ್ನ ಬಿಡಿಸ್ಕೊಂಡು ಅಂಗಡಿಯಿಂದ ಓಡ್ ಹೋಗ್ತಾನೆ. ಅವನು ತುಂಬಾ ಹೊತ್ತಿನ ತನಕ ಒಂದೇ ಸಮ ಓಡ್ತಿರ್ತಾನೆ. ಅಂಗಡಿಯವರು ಯಾವುದೇ ಕಾರಣಕ್ಕೂ ಅವನ್ ಹಿಂದೆ ಬರಬಾರ್ದು ಅಂತ ಅವನ್ ಯೋಚಿಸ್ತಾನೆ. ಓಡ್ತಾ ಓಡ್ತಾ ಅವನ್ ಕಾಲಿಗೆ ಒಂದು ಕಲ್ ತಾಗಿ ಎಡವಿ ಬಿದ್ದು ಹೋಗ್ತಾನೆ. ಒಬ್ಬ ವಯಸ್ಸಾದ ವ್ಯಕ್ತಿ ಅವನನ್ನ ಎಬ್ಬಿಸ್ತಾನೆ. ಏನಾಯ್ತು ಮಗು, ಯಾಕ್ ನೀನು ಅಳ್ತಿದ್ಯಾ? ನಾನ್ ಅಳೋದ್ರಿಂದ ನಿಮ್ಗೇನಾಗ್ಬೇಕು? ನೀವೇನ್ ಮಾಡಕ್ಕಾಗುತ್ತೆ? ಬಹುಶಃ ನನ್ನಿಂದ ಏನು ಮಾಡೋದಕ್ ಸಾಧ್ಯ ಇಲ್ಲ. ಆದ್ರೆ ನಿನ್ನ ದುಃಖನ ಹೇಳಿದ್ರೆ ನಿನ್ನ ಹೃದಯ ಅಗುರ ಆಗುತ್ತೆ. ಹಾಗಾಗಿ ಏನಾಯ್ತು ಹೇಳು. ರೋಹನ್ ಎಲ್ಲಾ ವಿಷಯನು ವಯಸ್ಸಾಗಿರೋ ಅಜ್ಜನ್ ಹತ್ರ ಹೇಳ್ತಾನೆ. ಸರಿ, ಹಾಗಾದ್ರೆ ಇದನ್ನ ವಿಷಯ, ನಿನ್ಗೆ ಒಂದು ಪ್ರಿಂಟರ್ ಬೇಕು, ಬಾ ನನ್ ಜೊತೆ. ವಯಸ್ಸಾದ ಅಜ್ಜ ನದಿ ತೀರದಲ್ಲಿದ್ದ ತನ್ನ ಮನೆಗೆ ರೋಹನ್ನ ತನ್ನ ಜೊತೆ ಕರ್ಕೊಂಡು ಹೋಗ್ತಾನೆ. ಮತ್ತವನು ರೋಹನ್ಗೆ ಒಂದು ಪ್ರಿಂಟರ್ನ ಕೊಡ್ತಾನೆ. ನೀವ್ಯಾರು? ನಿಮ್ಗೆ ಹೇಗೆ ಈ ಅದ್ಭುತವಾದ ಪ್ರಿಂಟರ್ ಸಿಕ್ಕಿದೆ? ನಿನ್ಗೆ ಆ ವಿಷಯ ಎಲ್ಲ ಬೇಕಾಗಿಲ್ಲ. ನಿನ್ಗೆ ಪ್ರಿಂಟರ್ ಬೇಕಿತ್ತು, ನಾನು ಅದನ್ನ ಕೊಟ್ಟಿದ್ದೀನಿ. ನೀನೀಗ ಇದನ್ನ ತಗೊಂಡು ಮನೆಗೆ ಹೋಗು. ರೋಹನ್ ಪ್ರಿಂಟರ್ನ ತಗೊಂಡು ಮನೆಗೆ ಹೋಗ್ತಾನೆ. ಅವನು ಪ್ರಿಂಟರ್ನ ಕಂಪ್ಯೂಟರ್ಗೆ ಜೋಡಿಸಿ ಒಂದು ಪ್ರಿಂಟರ್ನ ತೆಗಿಬೇಕು ಅಂದ್ಕೊಂಡ. ಆದ್ರೆ ಪ್ರಿಂಟರ್ನಲ್ಲಿ ಪೇಪರ್ ಪ್ರಿಂಟಿನ ಜಾಗದಲ್ಲಿ ನೋಟ್ ಹೊರಗಡೆ ಬಂತು. ರೋಹನ್, ಈ ಪ್ರಿಂಟರ್ ಇಂದ ದುಡ್ಡು ಹೊರಗಡೆ ಬರ್ತಾ ಇದೆ. ಬಹುಶಃ ಏನೋ ತಪ್ಪಾಗಿರ್ಬೋದು, ನಾನು ಬೇರೆ ಕಮಾಂಡ್ ಅನ್ನ ಕೊಡ್ತೀನಿ. ರೋಹನ್ ಮತ್ತೆ ಪ್ರಿಂಟಿಗೆ ಕಮಾಂಡ್ ಕೊಟ್ಟ. ಆದ್ರೆ ಮತ್ತೆ ದುಡ್ಡು ಹೇಗ್ ಬಂತು ಅದ್ರಲ್ಲಿ? ನನ್ಗನ್ಸತ್ತೆ ಈ ಪ್ರಿಂಟರ್ ದುಡ್ಡು ಕೊಡುತ್ತೆ ಅಂತ. ರೋಹನ್ ಆ ಪ್ರಿಂಟರ್ ಇಂದ ಒಂದಷ್ಟು ಸಾವಿರ ತಗೊಂಡು ಮಾರನೇ ದಿನ ಅವನು ಕಳ್ತನ ಮಾಡಿ ಸಿಕ್ಕಾಕೊಂಡಂತ ಅಂಗಡಿಗೆ ಮತ್ತೆ ಪುನಃ ಹೋಗ್ತಾನೆ. ನಿನ್ನೆ ಏನ್ ನಡೀತು ನಾನು ಅದಕ್ಕೆ ಕ್ಷಮೆ ಕೇಳ್ತೀನಿ. ನಾನು ಇವತ್ತು ಪ್ರಿಂಟರ್ನ ಕದಿಯೋದಕ್ಕಲ್ಲ, ಖರೀದಿ ಮಾಡೋದಕ್ ಬಂದಿದ್ದೀನಿ. ಈ ಹಣನ ತಗೊಳ್ಳಿ, ನನ್ಗೆ ತುಂಬಾ ಲೇಟೆಸ್ಟ್ ಆಗಿರೋ ಪ್ರಿಂಟರ್ನ ಕೊಡಿ. ರೋಹನ್ ಪ್ರಿಂಟರ್ನ ತಗೊಂಡು ಮನೆಗ್ ಬಂದು ಮಾರನೇ ದಿನ ಅವನು ಗೌರವ್ಗೆ ಸ್ಪೈಡರ್ ಮ್ಯಾನ್ ಪ್ರಿಂಟರ್ನ ತೋರಿಸ್ತಾನೆ. ಇದು ನೋಡು ಗೌರವ್, ಬಹುಶಃ ನಿನ್ ಪ್ರಿಂಟರ್ ಕ್ವಾಲಿಟಿ ಕೂಡ ಇಷ್ಟು ಚೆನ್ನಾಗಿರೋದಿಲ್ಲ, ನನ್ನ ಪ್ರಿಂಟರ್ ಅಷ್ಟು ಚೆನ್ನಾಗಿದೆ. ಗೌರವ್ ರೋಹನ್ ಮುಖ ನೋಡ್ಕೊಂಡೇ ನಿಂತು ಬಿಟ್ಟ. ಈ ಬಡವನ ಹತ್ರ ಇಷ್ಟೊಂದು ದುಬಾರಿ ಪ್ರಿಂಟರ್ ಹೇಗ್ ಬಂತು? ಅವತ್ತಿನ ದಿನ ಸ್ಕೂಲ್ ಮುಗ್ದ ನಂತರ ಗೌರವ್ ರೋಹನ್ನ ಹಿಂಬಾಲಿಸ್ಕೊಂಡು ಹೋದ. ಅವನು ರೋಹನ್ ಮನೆ ಹಿಂಭಾಗದಲ್ಲಿ ಬಚ್ಚಿಟ್ಕೊಂಡು ಮನೇಲಾಡೋ ಪ್ರತಿಯೊಂದು ಮಾತುಗಳನ್ನು ಕೇಳಿಸ್ಕೊಂಡ. ರೋಹನ್, ಯಾರ್ ನಿನಗೆ ಈ ದುಡ್ಡು ಕೊಡು ಅಂತ ಪ್ರಿಂಟರ್ನ ಕೊಟ್ಟಿದಾರೋ ಅವ್ರ ಹತ್ರ ಒಂದ್ಸಲ ನೀನ್ ಹೋಗಿ ಅವರಿಗೆ ಥ್ಯಾಂಕ್ ಯು ಹೇಳಲೇಬೇಕಲ್ವಾ? ಹಾ, ನೀನಂತೂ ಸರಿಯಾಗಿ ಹೇಳ್ದೆ, ನೀನು ಕೂಡ ನನ್ ಜೊತೆ ಬಾ. ರೋಹನ್ ತನ್ನ ಅಕ್ಕನ ಕರ್ಕೊಂಡು ನದಿ ತೀರಕ್ ಹೋಗ್ತಾನೆ.
ರೋಹನ್ ಅಮ್ಮ ಹೊರಗಡೆ ಕೆಲಸ ಮಾಡೋದಕ್ಕೆ ಹೋಗಿದ್ರು. ಮನೆ ಒಳಗಡೆ ಯಾರೂ ಇರಲಿಲ್ಲ. ಈ ಅವಕಾಶನ ಬಳಸಿಕೊಂಡು ಗೌರವ್ ರೋಹನ್ ಮನೆ ಒಳಗಡೆ ನುಗ್ತಾನೆ. ಅವನು ದುಡ್ಡು ಕೊಡೋ ಅಂತ ಪ್ರಿಂಟರ್ನ ಕಳ್ಳತನ ಮಾಡಿಕೊಂಡು ತನ್ನ ಮನೆಗೆ ತಗೊಂಡು ಹೋಗ್ತಾನೆ. ನಾನೀಗ ತುಂಬಾ ಹಣನ ಪ್ರಿಂಟ್ ಮಾಡ್ತೀನಿ. 100,000 ಮೊಬೈಲ್ ತಗೊಂತೀನಿ, 3D ಟಿವಿ ತಗೋತೀನಿ, ಹಾಗೆ ನನಗಾಗಿ ಒಂದು ಬುಲೆಟ್ ಮೋಟರ್ ಸೈಕಲ್ ನ ತಗೋತೀನಿ, ತುಂಬಾನೇ ಕನ್ನಡಕಗಳು ತಗೊಂತೀನಿ, ಹಣದಲ್ಲಿ ಮೋಜು ಮಸ್ತಿ ಮಾಡ್ತೀನಿ, ಯಾಕಂದ್ರೆ ಈಗ ಹಣದ ಸಮಸ್ಯೆನೇ ಇಲ್ಲ. ಯಾವಾಗ ಗೌರವ್ ದುಡ್ಡು ಕೊಡೋ ಅಂತ ಪ್ರಿಂಟರ್ಗೆ ಪ್ರಿಂಟ್ ಕೊಡೋ ಕಮಾಂಡ್ ಕೊಡ್ತಾನೋ, ಪ್ರಿಂಟರ್ ಇಂದ ದುಡ್ಡು ಹೊರಗ್ ಬರ್ಲಿಲ್ಲ. ಬದಲಾಗಿ ಸಿಕ್ಕಾಪಟ್ಟೆ ಸೂಜಿಗಳು ಹೊರಗ್ ಬಂದ್ವು, ನಿಧಾನವಾಗಿ ಗೌರವ್ ಕಡೆ ಹೊರಟ್ವು. ಅರೆ ಯಾರಾದ್ರೂ ಕಾಪಾಡಿ ಕಾಪಾಡಿ, ಯಾರಾದ್ರೂ ಕಾಪಾಡಿ ಕಾಪಾಡಿ. ಎಲ್ಲಾ ಸೂಜಿಗಳು ಗೌರವ್ ಬೆನ್ನಿಗೆ ಚುಚ್ಕೊಂಡ್ವು. ಅಮ್ಮ ನಾನ್ ಸಾಯ್ತಿದ್ದೀನಿ, ಕಾಪಾಡಿ ಕಾಪಾಡಿ.